ಎಲೆಕ್ಷನ್ ಟೈಮ್ನಲ್ಲಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೆ ದೂರು ದಾಖಲಾಗಿದೆ. ಎರಡ್ ಸಾವಿರದ 2013 ಎರಡ್ ಸಾವಿರದ 2018 ಆದ ಹಗರಣಗಳ ಬಗ್ಗೆ ದೂರು. ಹದಿನಾಲ್ಕು ಹಗರಣಗಳ ಮುಚ್ಚಿ ಹಾಕಿರೋದ್ರ ಬಗ್ಗೆ ಲೋಕಾಯುಕ್ತಕ್ಕೆ ದೂರು. ಈ ದೂರನ್ನ ಕೊಟ್ಟಿರೋರು ಬಿಜೆಪಿ ಮುಖಂಡ ಎನ್ ರಮೇಶ್. ಎರಡು ಮೂರು ಆಯಾಮಗಳಲ್ಲಿ ಈ ಇಡೀ ಪ್ರಕರಣವನ್ನು ನಾವು ನೀವು ಗಮನಿಸಬಹುದು. ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ಎಸಿಬಿ ಅಧಿಕಾರಿಗಳು ನಿಷ್ಕ್ರಿಯತೆಯಿಂದ ಕೂಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅಂತ ಸಾಕ್ಷ್ಯಾಧಾರಗಳ ಸಹಿತ ಅವ್ರ ವಿರುದ್ಧನೂ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತದಲ್ಲಿ ಪ್ರತ್ಯೇಕವಾದಂಥ ದೂರು ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದಂಥ ಎಸಿಬಿ, ದೇರ್ ಇಸ್ ನೋ ಎಸಿಬಿ ಎನಿಮೋರ್, ನಿಮ್ಗೆ ಗೊತ್ತಿರಬೇಕು ಅಂತ ಅನ್ಕೊಳ್ತೀನಿ. ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೊ ಇದಕ್ಕೆ ಎರಡು ಆಯಾಮ. ಆ ಆಯಾಮನ ಗಮನಿಸೋಣ ನಾವೇನು ಅಂತಂದ್ರೆ, ಒಂದನೇದು ಸಿದ್ದರಾಮಯ್ಯನವರು ಖಂಡಿತ ಇದರಿಂದ ಕ್ಲೀನ್ ಚಿಟ್ ತಗೊಂಡ್ಬಿಟ್ರು ಅಂತಲ್ಲ, ಇದು ದೂರಿನ ಪ್ರಕ್ರಿಯೆಯಲ್ಲಿದೆ, ದೂರಿನ ಹಂತದಲ್ಲಿದೆ, ಏನ್ ಬೇಕಾದ್ರೂ ಆಗ್ಬೋದು. ಎರಡನೇದು ಕಾಂಗ್ರೆಸ್ನವರು ಸಹಜವಾಗಿ ಏನ್ ಮಾಡ್ತಾರೆ, ಇದಕ್ಕೊಂದು ರಾಜಕೀಯದ ಬಣ್ಣವನ್ನು ಬಳಿಯುವ ಪ್ರಯತ್ನ ಮಾಡ್ತಾರೆ. ಓ, ಚುನಾವಣೆಗೆ 2.5 ತಿಂಗಳಿದೆ ಅನ್ನುವಾಗ ಈ ಥರ ಮಾಡ್ತಿದ್ದಾರೆ ಅಂತ. ಸೊ ಏನು ಅಂತಂದರೆ, ಇಂದಿರಾ ಕ್ಯಾಂಟೀನ್ ಗ್ರಾಹಕರ ಹೆಸರಿನಲ್ಲಿ 560 ಕೋಟಿ ರೂಪಾಯಿನ ವಂಚನೆ ಮಾಡಿದ್ದಾರೆ ಅನ್ನೋದು, ಎಲ್ ಇ ಡಿ ದೀಪಗಳನ್ನು ಅಳವಡಿಸೋ ಹೆಸರಿನಲ್ಲಿ 160 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅನ್ನೋದು, ನಕಲಿ ಪೌರ ಕಾರ್ಮಿಕರ ವೇತನದ ಹೆಸರಿನಲ್ಲಿ 934 ಕೋಟಿ ರೂಪಾಯಿಗಳ ಹಗರಣ ಮಾಡಿದ್ದಾರೆ ಅನ್ನೋದು ಸಾರಾಂಶ. ಇವೆಲ್ಲ ಸೇರಿದಂತೆ 14 ಹಗರಣಗಳ ವಿರುದ್ಧ ಮತ್ತೆ ತನಿಖೆ ಆಗಬೇಕು ಅಂತ ಒತ್ತಾಯಿಸಿ ದೂರು ಕೊಟ್ಟಿದ್ದಾರೆ. ಆಮೇಲೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಡುವ ಹೆಸರಿನಲ್ಲಿ 800 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಅಂಡರ್ಗ್ರೌಂಡ್ ಡಸ್ಟ್ ಬಿನ್ ಹೆಸರಿನಲ್ಲಿ 200 ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದ್ದಾರೆ. 5 ಕೋಟಿ ರೂಪಾಯಿ ಜಾಹೀರಾತಿನಲ್ಲಿ ಶುಲ್ಕದ ವಿಚಾರದಲ್ಲಿ ಹಗರಣ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇದು ಎನ್ ಆರ್ ರಮೇಶ್ ಅವರದ್ದು. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಮೂರನೇ ಆಯಾಮ, ಯಾಕೆ ಎಲೆಕ್ಷನ್ ಟೈಮ್ನಲ್ಲೇ ಕೊಟ್ಟರು? ಐ ಡೋಂಟ್ ಥಿಂಕ್ ಸೊ. ಎನ್ ಆರ್ ರಮೇಶ್ ಒಬ್ಬ ಹೋರಾಟಗಾರರಾಗಿ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಪಾರ್ಟಿ ಹಿ ಬಿಲಾಂಗ್ಸ್ ಟು, ನನಗೆ ಭಾಳ ಸ್ಪಷ್ಟ ಇದೆ. ಯಾಕಂದರೆ ನಾನು ಕಳೆದ ಹಲವು ವರ್ಷಗಳಿಂದ ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಅ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಹಲವು ದೂರುಗಳನ್ನು ಹಲವು ಜನರ ವಿರುದ್ಧ ಅವ್ರು ಕೊಡ್ತಾ ಬರ್ತಾ ಇದ್ದ. ಬಟ್ ವಾಸ್ ದಿಸ್ ಪಿನ್ಡ್ ಬೈ ಬಿ ಜೆ ಪಿ, ವಾಸ್ ಇಟ್ ನಾಟ್ ಪಿನ್ಡ್ ಬೈ ಬಿ ಜೆ ಪಿ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅದಕ್ಕೆ ಎನ್ ಆರ್ ರಮೇಶ್ ಅವರ ಉತ್ತರ ಕೊಡಬೇಕು. ಮತ್ತು ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಸಿದ್ದರಾಮಯ್ಯನವರು ಮತ್ತು ನಾನು ಈಗಾಗಲೇ ಹೇಳಿದಂಗೆ ಅವರ ಸಚಿವ ಸಂಪುಟದ ಹಿರಿಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಪ್ರಭಾವಕ್ಕೆ ಒಳಗಾಗಿ ಈ ಪ್ರಕರಣಗಳನ್ನು ಮುಚ್ಚಾಕಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಾಗೆ ಪ್ರಮುಖವಾಗಿ ಕೃಷಿಯ ಮಳೆ ಆಧಾರಿತ ಕೃಷಿ ಭೂಮಿಗಳನ್ನು ಹೊಂದಿರತಕ್ಕಂಥ ರೈತರಿಗೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಸುಮಾರು 265,000 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ 25,000 ಕೃಷಿ ಹೊಂಡಗಳನ್ನು ಕೂಡ ನಿರ್ಮಾಣ ಮಾಡಿದೆ. ಆ 265,000 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಏನು 800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ರೈತರ ಹೆಸರಲ್ಲಿ ಲೂಟಿ ಮಾಡಿದರು ಕೃಷ್ಣಬೈರೇಗೌಡರು ಮತ್ತು ಸಿದ್ದರಾಮಯ್ಯನವರು. ಅದಕ್ಕೆ ಸಂಬಂಧ ಕೃಷಿ ಭಾಗ್ಯ ಆಗೋಣ. ಇಂದಿರಾ ಕ್ಯಾಂಟೀನ್ನ ಗ್ರಾಹಕರ ಸಂಖ್ಯೆಯಲ್ಲಿ ಪ್ರತಿದಿನ 6,58,000 ಜನ ತಿಂಡಿ ಊಟ ಮಧ್ಯಾಹ್ನದ ಊಟ ರಾತ್ರಿ ಊಟ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರತಿ ತಿಂಗಳು ಚೆಫ್ಟಾಕು ಮತ್ತು ರಿವಾರ್ಡ್ ಸಂಸ್ಥೆ ಮೂಲಕ ತಲಾ 14 ಕೋಟಿಗಳಂತೆ 28 ಕೋಟಿ ರೂಪಾಯಿಗಳನ್ನು 20 ತಿಂಗಳ ಕಾಲ ಸುಮಾರು 560 ಕೋಟಿ ರೂಪಾಯಿಗಳನ್ನು ಲೂಟಿ ಹೊಡೆದಿರ್ತಕ್ಕಂಥ ಸಿದ್ದರಾಮಯ್ಯ ಕೆಜೆ ಜಾರು ಸೇರಿದಂಗೆ ಹಿರಿಯ. ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.